ಎಷ್ಟೋ ಜನ ಬಂದು ಕೇಳ್ತಾರೆ ಸರ್ ಹೂ ಇಸ್ ಯುವರ್ ಫ್ಯಾನ್ ಮತ್ತೆ ನೀವು ಯಾರು ಫ್ಯಾನು ಅಂತ. ಸಾಕಷ್ಟು ಬಾರಿ ಸಿದ್ದರಾಮಯ್ಯ ಅವರ ಹೆಸರು ಹೇಳ್ತೀನಿ ನಾನು. ಒಬ್ಬ ಐ ಥಿಂಕ್ ಗೌರವಾನ್ವಿತ ಒಂದು ಪಕ್ಷದ ನಾಯಕರು, ಆಮೇಲೆ ಒಬ್ಬ ಅಡ್ವೊಕೇಟು ಎಲ್ಲ ಸೇರಿ, ಬಟ್ ತುಂಬಾ ನೋವಿನ ಸಕ್ಸಸ್ ಅಂತ. ನಾನು ಜೈಲಲ್ಲಿ ಇರ್ಬೇಕಾದ್ರೆ ಸೆಷನ್ ಅಲ್ಲಿ ನಡೀತಾ ಇತ್ತು, ಸೆಷನ್ ಅಲ್ಲಿ ಒಬ್ಬ ಎಂ ಎಲ್ ಎ, ಒಬ್ಬ ಮಿನಿಸ್ಟರ್, ಒಬ್ಬ ಅಪೋಸಿಷನ್, ಒಬ್ಬ ಕುಮಾರಸ್ವಾಮಿ, ಒಬ್ಬ ಡಿ ಕೆ ಶಿವಕುಮಾರ್, ಒಬ್ಬ ಸಿದ್ದರಾಮಯ್ಯ ಭ್ರಷ್ಟಾಚಾರದ ಈ ಒಂದು ಹೋರಾಟದಲ್ಲಿ ನನಗ್ ಬೇಡ, ನನ್ನ ಹೆಸರು ಹೇಳದ್ ಬೇಡ. ಏ ಯಾರೋ ಐ ಪಿ ಎಸ್ ಆಫೀಸರ್ ಮೇಲೆ ಈ ಒಂದು ಭ್ರಷ್ಟಾಚಾರದ ಆರೋಪ ಬಂದಿದೆ, ಒಂದು ಡಿಬೇಟ್ ಕೇಳಿಲ್ಲ ಅಂದ್ರೆ ನೀವು 224 ಜನರಲ್ ಸರ್ಟಿಫಿಕೇಟ್ ಅನ್ನು ನೀವೇ ಕೊಟ್ಕೊಂಡಿದ್ದೀರಾ, ನಾನು ಕೂಡ ಅವಶ್ಯಕತೆ ಇಲ್ಲ. ಜನರ ಅದ್ರ ಬಗ್ಗೆ ಹೋರಾಟ ಮಾಡಕ್ಕೆ ಕರೆ ಕೊಟ್ಟರೆ ಬರೀ ಪೊಲೀಸ್ ಆಫೀಸರ್ ಜನ ಬೇಸತ್ ಹೋಗಿದ್ರೆ, ಹೊಸ ರಾಜಕೀಯ ಬದಲಾವಣೆ ಕೇಳ್ತಾ ಇದ್ದಾರೆ, ಒಬ್ರು ನಾಯಕ ಬೇಕು, ಎಲ್ಲ ಬಂದು ಹೋರಾಟಕ್ಕೆ ಎಲ್ಲರಿಗೂ ನಾಯಕ ಬೇಕು, ಭಯ ಇಲ್ಲ. ಹೋರಾಟ ಆಲ್ರೆಡಿ ಶುರು ಆಗ್ಬಿಟ್ಟಿದೆ, ಟ್ರೈನ್ ಹೊರಟಿದೆ, ಈಗ ವಿವಿಧ ಹಂತಗಳಲ್ಲಿ ಅದು ನಿಂತ್ಕೊಂಡು ತನ್ನ ಅಲ್ಟಿಮೇಟ್ ಲೊಕೇಶನ್ ಸೇರ್ಬೇಕಾದ್ರು ತುಂಬಾ ಇಂಪಾರ್ಟೆಂಟು. ಒಂದ್ ರೀತಿನಲ್ಲಿ ಜೈಲ್ಗೆ ಹೋದಾಗ ಬೇಜಾರಾಯ್ತು ಒಂಚೂರು, ಏನಪ್ಪ ನನಗೆ ಅಂತ, ಬಟ್ ಬರ್ಬೇಕಾದ ಖುಷಿ ಆಯ್ತು. ನನ್ನ ಜೈಲಿನ ಸವಾಸ ಕರ್ನಾಟಕದ ಜನತೆಯ ಮೌನವನ್ನ ಮುರಿದಿದೆ. ಸೊ ಅವರು ಧೀರರು ಶೂರರು, ಆಮೇಲೆ ಆ ಮೌನವನ್ನ ಮುರಿಲಿಕ್ಕೆ ನನ್ನ ಜೈಲು ಸವಾಸ ಜೈಲಿನ ವಾಸ ಕಾರಣ ಆಯ್ತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಒಂದು ದೊಡ್ಡ ಕೂಗೆದ್ದಿದೆ. ನಾನು ಹೇಳಿದ್ರ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಂತ ಹೆಸರು ಹೇಳಬೇಕಾದ್ರೆ ಯೋಗ್ಯತೆ ಬೇಕು, ಅವ್ರ ಹೋರಾಟ ಬಿಟ್ಟಾಗಿ ಅವ್ರ ಹೆಸರು ಹೇಳಬೇಕಾದ್ರೆ ಯೋಗ್ಯತೆ ಬೇಕು. ಅವ್ರ ಕಾಲ್ದೋಳು ಮಟ್ಟಕ್ಕೆ ಏನಾದ್ರು ನಾವುಗಳೇನಾದ್ರು ನಿಮ್ಮ ಎಲ್ಲ ಸಂಗಡ ಐ ಮೀನ್ ಜೊತೆ ಮಾಡಿದಾಗ ಐ ಥಿಂಕ್ ಇಟ್ ಈಸ್ ಗೋಯಿಂಗ್ ಟು ಬಿ. ನನಗೆ ಬೆಳಿಗ್ಗೆ ಯಾರೊಬ್ಬರು ಸ್ವಾಮೀಜಿ ಬಂದಿದ್ರು, ಅವ್ರೊಂದು ಮಾತಂದ್ರು ಸರ್ಕಾರದ ವ್ಯವಸ್ಥೆನಲ್ಲಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಸರ್ಕಾರದ ಸೌಲಭ್ಯಗಳು ಯಾವುದೇ ಆಮಿಷ ಇನ್ಫ್ಲುಯೆನ್ಸ್ ಇಲ್ಲದೆ ರೀಚ್ ಆಗಿ ದಿವಸ ಈ ಒಂದು ಹೋರಾಟಕ್ಕೆ ಅಂತ್ಯ ಆಗುತ್ತೆ ಅಂತ ಹೇಳಿದ್ರು. ನಿಜವಾಗ್ಲೂ ಅದು ಯಾವ್ದು ಯಾರು ಇನ್ಫ್ಲುಯೆನ್ಸ್ ಮಾಡ್ಬೋದು, ಅವ್ನಿಗೆ ರೇಷನ್ ಬರಬೇಕು ಅಂದ್ರೆ ಎಮ್ ಎಲ್ ಎ ಹತ್ರ ಹೋಗಂಗಿಲ್ಲ, ಗ್ರಾಮ ಪಂಚಾಯತ್ ಸದಸ್ಯ ಪಿ ಡಿ ಹತ್ರ ಹೋಗಿ ನಮಸ್ಕಾರ ಹಾಕಂಗಿಲ್ಲ, ಒಂದು ಏನಾದ್ರು ಒಂದು ಕಂಪ್ಲೇಂಟ್ ಡಿಮೆಂಟ್ ಆದ್ರೆ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆದ್ರೆ ಅಲ್ಲಿ ಹೋಗಿ ಇನ್ಸ್ಪೆಕ್ಟರ್ ಗಡಗಡ ಅಂತ ನಡ್ಬಾರ್ದು. ಈ ಶುಡ್ ಸಿಟ್ ವಿತ್ ಅಸ್ ಎ ಜೆಂಟಲ್ಮ್ಯಾನ್. ಯಾವತ್ತು ಪೊಲೀಸ್ ಠಾಣೆಗಳಲ್ಲಿ ಪೊಲೀಸರು ತಮ್ಮ ದುರ್ನಡತೆಯನ್ನ ಬಿಟ್ಟು ತಮ್ಮ ದುರ್ನಡ ಯಾಕೆ ಈ ಮಾತನ್ನ ಹೇಳ್ತಾ, ನಿಮಗೂ ಮಕ್ಕಳಿದೆ, ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್, ನೀವು ಯಾರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನೀವು ಯಾರೂ ಕೂಡ ಜನರಿಗೆ ನ್ಯಾಯನ ಒದಗಿಸ್ತಾ ಇಲ್ಲ, ಬದಲಾಗಿ ನೀವು ಸೂಪರ್ ಕಾಪ್ ಅನ್ನು ಮುಖವಾಡಗಳು ಹಾಕೊಂಡು ಜನರನ್ನ ಲೂಟಿ ಮಾಡ್ತಾ ಇದ್ದೀರಾ. ಮೊದಲನೇದಾಗಿ ಪೊಲೀಸ್ ಇಲಾಖೆಗೆ ನಾನು ಹೇಳ್ತಾ ಇದ್ದೀನಿ, ಸಾಯಂಕಾಲ ಬೆಳಗ್ಗೆ 10 ರೂಪಾಯಿ ಭಿಕ್ಷೆ ಎತ್ತಿರಲ್ಲ ಅದನ್ನು ದಯಮಾಡಿ ಬಿಡಿ. ಯಾಕೆ ಅಂತಂದ್ರೆ ಪ್ರತಿಯೊಂದು ಪೊಲೀಸ್ ಠಾಣೆಗಳಲ್ಲೂ ನಮ್ಮ ಹುಡುಗರು ವಿಡಿಯೋ ಮಾಡ್ತಾವ್ರೆ. ಮೊದಲು ಪೊಲೀಸ್ ಇಲಾಖೆ ಸಂಜೆ ಬೆಳಗ್ಗೆ ಬೆಳಗ್ಗೆ ಸಂಜೆ ಫುಟ್ಪಾತ್ಗಳಲ್ಲಿ ಒಂದೊಂದು ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನನಗಿರೋ ಮಾಹಿತಿ ಪ್ರಕಾರ 1800 to 2500 ಅಂಗಡಿಗಳು ಫುಟ್ಪಾತ್ ಹಾಕರ್ಸ್ ಹತ್ರ 20 ರೂಪಾಯಿ 10 ರೂಪಾಯಿ ಕಲೆಕ್ಟ್ ಮಾಡ್ತಿರಂತೆ. ಬಯ್ಯದ್ ಬೇಡ, ದೇವ್ರ ಮುಂದೆ ಇದ್ದೀನಿ, ಇಲ್ಲಾಂದ್ರೆ ನನ್ನ ಭಾಷೆನೇ ಬೇರೆ ಇದೆ. ನೀನು ಯಾವ ಸೂಪರ್ ಕಾಪ್ ಆದ್ರೂ ಪರವಾಗಿಲ್ಲ, ಮೊದಲು ಜನರನ್ನ ನಿಂದಿಸೋದು ದ್ವೇಷಿಸೋದು ಲೂಟಿ ಮಾಡೋದನ್ನ ಪೊಲೀಸರು ನಿಲ್ಲಿಸಬೇಕು ಅಂತ ಒಂದು ಹೇಳುತ್ತಾ ನಿಲ್ಸಿಲ್ಲ ಅಂತಂದ್ರೆ ಇನ್ನ ಮೇಲೆ ಈ ರೀತಿ ಕ್ಯಾಮ್ರಾಗ್ಲಿಲ್ಲ, ಇಲ್ಲ ಒಂದು 20-30 ಕ್ಯಾಮ್ರಾಗಳಿವೆ. ಜನ ಮಾತಾಡಲ್ಲ, ಕ್ಯಾಮ್ರಾ ಮಾತಾಡುತ್ತೆ, ಕ್ಯಾಮ್ರಾಗೆ ಆ ಪವರ್ ಇದೆ, ನಾವು ಕ್ಯಾಮ್ರಾ ಪವರ್ ನ ತೋರಿಸ್ಕೊಟ್ಟಿದ್ದೇವೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂತಂದ್ರೆ ನಾನು ನೋಡ್ತಾ ಇದ್ದೆ, ನಾನು ಸುಮಾರು ಜನ ಎಂಎಲ್ಎಗಳಿಗೆ ಫೋನ್ ಮಾಡಿದೆ, ಸರ್ ನಿಮ್ಗೆ ಒಳ್ಳೆ ಸಪೋರ್ಟ್ ಆದಂಗಾಗುತ್ತೆ, ಜಗದೀಶ್ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿ ಅಂತ. ಆ 224 ಎಂಎಲ್ಎಗಳು 28 ಎಂಬಿಎಲ್ಗಳು ಆಮೇಲೆ ವಿಧಾನ ಪರಿಷತ್ ಅದೆಲ್ಲ ದುಡ್ಡಿ ಮಾಡಿ ಅವ್ರ ಒಬ್ರು ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ, ಮತ್ತೆ ಟಿವಿ ಅವರು ಮಾತಾಡ್ಲಿಲ್ಲ, ಅರೆಸ್ಟ್ ಆದಾಗ ಎಲ್ಲ ಮಾಲೆ ಕೂತ್ಕೊಂಡು ಇದೀ ಕರ್ನಾಟಕ ಜನತೆ ಎದ್ದಂತೂ ಸೋಷಿಯಲ್ ಮೀಡಿಯಾ ಎದ್ದಂತು, ಅವ್ರಿಗೆಲ್ಲ ಭ್ರಷ್ಟಾಚಾರ ಬೇಕಾ ಅವ್ರದಕ್ಕೆ ಎಲ್ಲರಿಗೆ. ಸಿಡಿ ಕೇಸ್ ಅಲ್ಲಿ ಅರೆಸ್ಟ್ ಆದಾಗ 200-300 ಕ್ಯಾಮ್ರಾ ಮುಂದೆ ಇಟ್ಕೊಂಡು ಓಡಾಡದಂತ ಮಾಧ್ಯಮಗಳೇ ನಿಮಗೆ ಕೇಳುವಂತ ಪ್ರಶ್ನೆ ಏನು ಅಂತಂದ್ರೆ, ನೈತಿಕವಾಗಿ ನಿಮ್ಗೆ ಏನಾದ್ರೂ ಜವಾಬ್ದಾರಿ ಇದೆಯಾ ಇಲ್ಲ ಕರ್ನಾಟಕದಲ್ಲಿ? ಭ್ರಷ್ಟಾಚಾರದ ವಿರುದ್ಧ ಹೋರಾಟದಲ್ಲಿ ಒಬ್ಬ ವೈಟ್ ಕಾಲರ್ ಕ್ರಿಮಿನಲ್ ಅನ್ನ ಎಕ್ಸ್ಪೋಸ್ ಮಾಡಿದಾಗ ನೀವು ಅದನ್ನ ಎಕ್ಸ್ಪೋಸ್ ಮಾಡೋದು ಬಿಟ್ಟು ಅವನು ತಂದಿರುವಂತ ಸ್ಟೇನ ವೆಕೇಟ್ ಮಾಡೋದು ಬಿಟ್ಟು ನೀವು ಅವನ ಜೊತೆನಲ್ಲಿ ಆ ಸ್ಟೇನ ಇಟ್ಕೊಂಡು ನೀವು ಜನರಿಗೆ ನಿಮ್ಮ ಮೌನವನ್ನ ಮಾಡ್ತಿರಲ್ಲ, ದೇಶಕ್ಕೆ ಮಾಡ್ತಾರಂತ ನೀವು ದೇಶ ದ್ರೋಹಿಗಳು. ನೀವು ನಾನು ಇದನ್ನ ಹೇಳಿದ ತಪ್ಪಾಗಲಿ, ನೀವು ದ್ರೋಹಿಗಳು. ಒಂದು ಸ್ಟೇನ ವೆಕೇಟ್ ಮಾಡಿ ಮತ್ತೆ ಭ್ರಷ್ಟಾಚಾರದ ವಿರುದ್ಧ ಕೂಗ ನೀವು ಧ್ವನಿ ಏರಿಸಿಲ್ಲ ಅಂದ್ಮೇಲೆ ನೀವು ಯಾವ ಸಿನಿಮೆ ಮಾಧ್ಯಮಗಳು ನೀವು ಇವತ್ತು ಮಾಧ್ಯಮಗಳು ಜಗದೀಶ್ ಮನೆ ಹತ್ರ ಹೇಳ್ತಿದ್ವಿ ಬರ್ಲಿ ಇವತ್ತು ವೆಕೇಟ್ ಮಾಡ್ಸೋಣ, ಪರವಾಗಿಲ್ಲ ಪಬ್ಲಿಕ್ ಇಂಟ್ರೆಸ್ಟ್ ತಗೊಂಡು ಆ ವೆಕೇಟ್ ಯಾವ್ದು ಸ್ಟೇ ಇದೆ ಯಾಕೆ ಕೇಸ್ ಇದೆ ನಂಬರ್ ಜನ ಹತ್ರ ವೆಕೇಟ್ ಮಾಡ್ಸಕ್ಕೆ ಈ ವಾರದ ಪ್ರಯತ್ನ ಮಾಡ್ತೀನಿ. ಅಲ್ಲ
ಒಂದು ಸ್ಟೇನ ನಿಮ್ಮ ವಿಕೆಟ್ ಮಾಡ್ತಿರೋ ವೈಟ್ ಕಲರ್ ಕ್ರಿಮಿನಲ್ ನಿಮ್ಮ ಮೌನದಿಂದ ಸಾಕ್ತೀರಾ ಅಂತಂದ್ರೆ ನಿಜವಾಗ್ಲೂ ನಿಮ್ಮ ನಿಯತ್ತಿನ ಪ್ರಶ್ನೆ ನಾನು ಮಾಡ್ಬೇಕಾಗತ್ತೆ. ಎರಡನೇದಾಗಿ ನಾನು ಎಷ್ಟೋ ಜನ ಬಂದು ಕೇಳ್ತಾರೆ ಸರ್ ಹೂ ಇಸ್ ಯುವರ್ ಫ್ಯಾನ್ ಮತ್ತೆ ನೀವು ಯಾರು ಫ್ಯಾನು ಅಂತ. ಸಾಕಷ್ಟು ಬಾರಿ ಸಿದ್ದರಾಮಯ್ಯ ಅವರ ಹೆಸರು ಹೇಳ್ತೀನಿ ನಾನು. ಒಬ್ಬ ಐ ತಿಂಕ್ ಗೌರವಾನ್ವಿತ ಒಂದು ಪಕ್ಷದ ನಾಯಕರು, ಆಮೇಲೆ ಒಬ್ಬ ಅಡ್ವೊಕೇಟು ಎಲ್ಲ ಸೇರಿ. ಬಟ್ ತುಂಬಾ ನೋವಿನ ಸಕ್ಸಸ್ ಅಂತಿದ್ದೆ ನಾನು. ನಾನು ಜೈಲಲ್ಲಿ ಇರ್ಬೇಕಾದ್ರೆ ಸೆಷನ್ ಅಲ್ಲಿ ನಡೀತಾ ಇತ್ತು. ಸೆಷನ್ ಅಲ್ಲಿ ಒಬ್ಬ ಎಂ ಎಲ್ ಎ, ಒಬ್ಬ ಮಿನಿಸ್ಟರ್, ಒಬ್ಬ ಅಪೋಸಿಷನ್, ಒಬ್ಬ ಕುಮಾರಸ್ವಾಮಿ, ಒಬ್ಬ ಡಿ ಕೆ ಶಿವಕುಮಾರ್, ಒಬ್ಬ ಸಿದ್ದರಾಮಯ್ಯ ಭ್ರಷ್ಟಾಚಾರದ ಈ ಒಂದು ಹೋರಾಟದಲ್ಲಿ ನನಗ್ ಬೇಡ, ನನ್ನ ಹೆಸರು ಹೇಳೋದ್ ಬೇಡ. ಏ ಯಾರೋ ಐ ಪಿ ಎಸ್ ಆಫೀಸರ್ ಮೇಲೆ ಈ ಒಂದು ಭ್ರಷ್ಟಾಚಾರದ ಆರೋಪ ಬಂದಿದೆ, ಒಂದು ಡಿಬೇಟ್ ಕೇಳಿಲ್ಲ ಅಂದ್ರೆ ನೀವು 224 ಜನರಲ್ ಸರ್ಟಿಫಿಕೇಟ್ ಅನ್ನು ನೀವೇ ಕೊಟ್ಕೊಂಡಿದ್ದೀರಾ. ನಾನ್ ಕೂಡ ಅವಶ್ಯಕತೆ ಇಲ್ಲ ಜನರ ಅದ್ರ ಬಗ್ಗೆ ಹೋರಾಟ ಮಾಡಕ್ಕೆ ಕರೆ ಕೊಟ್ಟಿದ್ದಾರೆ. ಬರೀ ಪೊಲೀಸ್ ಆಫೀಸರ್ ಜನ ಬೇಸತ್ತು ಹೋಗಿದ್ರೆ ಹೊಸ ರಾಜಕೀಯ ಬದಲಾವಣೆ ಕೇಳ್ತಾ ಇದ್ದಾರೆ. ಒಬ್ರು ನಾಯಕ ಬೇಕು, ಎಲ್ಲ ಬಂದು ಹೋರಾಟಕ್ಕೆ ಎಲ್ಲರಿಗೂ ನಾಯಕ ಬೇಕು, ಭಯ ಇರುತ್ತೆ ಆ ರಾಜಕಾರಣಿ ನಾಳೆ ದಿನ ಏನ್ ಮಾಡ್ತಾನೋ, ಪೊಲೀಸ್ ಕೇಸ್ ಆಗಿ ನಂಗೆ ಹಾಕ್ಬೇಕು ಅಂತ. ನಿಮ್ಮಂತರ ಒಂದು ಪವರ್ಫುಲ್ ಲೀಡರ್ ಇದ್ರೆ ನಿಮ್ ಹಿಂದೆ ಇದ್ಕೊಂಡು ಸಾವಿರಾರು ಜನ ಬರಕೀಗೆ ಹಿಂದೆ ಗೊತ್ತಲ್ಲ, ಒಂದು ಕುರಿ ವಹಿಸೋರು ಹಿಂದೆ ಸಾವಿರಾರು ಜನ ನಾನು ಬರ್ತೀನಿ ಅಂತ ಏನಾಗ ಹೋಗ್ತಾ ಇರ್ತಾರೆ. ಆತರ ಹೋರಾಟಕ್ಕೆ ಪೊಲೀಸ್ ಬಗ್ಗೆ ಮಾತಾಡ್ತೀವಿ, ರಾಜಕಾರಣಿಗಳ ನೈತಿಕತೆ ನಾವು ಪ್ರಶ್ನೆ. ರಾಜಕಾರಣಿ ನಾನು ಕುಮಾರಸ್ವಾಮಿ ಕಣ್ಣನೀರು ಹಾಕೊಂತೀರ ಕುಮಾರಸ್ವಾಮಿ ಅವರೇ, ನಿಮ್ಗೆ ನಿಜವಾಗ್ಲೂ ನೈತಿಕತೆ ಇದ್ರೆ. ನಾನೊಬ್ಬ ಸಣ್ಣ ವ್ಯಕ್ತಿ, ನನ್ನ ಮನೆ ಸಣ್ಣ ಮನೆ, ನಿಮ್ದು ದೊಡ್ಡ ಮನೆ, ದೊಡ್ಡ ಪಕ್ಷ, ದೊಡ್ಡ ತಾಕತ್ತು, ನಿಮ್ ತಂದೆಯವರು ಪ್ರಧಾನಮಂತ್ರಿಗಳು. ಒಂದು ಡಿಬೇಟ್ ಅಲ್ಲಿ ನೀವು ಯಾಕೆ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಸೆಷನ್ ಅಲ್ಲಿ ಕೇಳಿಲ್ಲ ಅಂತ ಜನರು ಕೇಳ್ತಾ ಇದ್ರೆ ನಾನು ಕೇಳ್ತಾ ಇಲ್ಲ. ನನ್ನ ಹೆಸರು ಬೇಡ, ಇದು ಕಿಚ್ಚಚ್ಚಿರೋದು ಕರ್ನಾಟಕದ 6 ಕೋಟಿ ಜನ ಜಗದೀಶ್ ಅಲ್ಲ ಇದು. ನೀವು ಕುಮಾರಸ್ವಾಮಿ ನೀವು ಕೇಳಿಲ್ಲ, ಬೇಡಪ್ಪ ಕುಮಾರಸ್ವಾಮಿ ಕೇಳಿಲ್ಲ. ಸಿದ್ದರಾಮಣ್ಣ ನಿಮ್ ಬಗ್ಗೆ ತುಂಬಾ ಹೇಳ್ತಾರೆ, ಏನೋ ಸಿದ್ದರಾಮಣ್ಣ ಅಂತಂದ್ರೆ ಅಣ್ಣರಾಮಯ್ಯ. ಆ ಅಣ್ಣರಾಮಯ್ಯ ಭ್ರಷ್ಟಾಚಾರದ ವಿರುದ್ಧ ಕೂಗು, ಯಾರೋ ಒಂದು ಕೂಸು, ಇವತ್ತು ಅಡ್ವೊಕೇಟ್ಸ್ ಇದರಲ್ಲಿ 5-6 ವರ್ಷ ನಂದಷ್ಟೇ ಒಂದು ಕೂಸಿದ್ದಂಗೆ ನಾನು ನಾನು ಧ್ವನಿ ಎತ್ತಿದ್ರೆ ನಾನು ಬೇಡ. ಕೊನೆ ಪಕ್ಷ ಸಿದ್ದರಾಮಯ್ಯನವರ ಸೆಷನ್ ಅಲ್ಲಿ ಈ ಒಂದು ನೈತಿಕತೆ ಇವತ್ತು ನೀವ್ ಯಾಕ್ರೆ ಮಾಡ್ಲಿಲ್ಲ? ಸಿದ್ದರಾಮಯ್ಯನವ್ರ ಯಾಕೆ ಮಾಡ್ಲಿಲ್ಲ? ಜನರು ಇವತ್ತು ನಿಮ್ಮ ನೀರಿನ ಕೇಳ್ತಾಳ್ರಿ, ಪರಿಸರ ಕೊಡುತ್ತೆ, ಜನರಿಗೆ ನೀರ್ ಕೊಡುವಂತ ಅವಶ್ಯಕತೆ ಇಲ್ಲ. ಒಂದು ಪ್ರಾಣಿಗೆ, ಒಂದು ಪಕ್ಷಿಗೆ, ಒಂದು ಮರಕ್ಕೆ ಪರಿಸರ ನೀರ್ ಕೊಡ್ಬೇಕಾರೆ ಮನುಷ್ಯನಿಗೆ ಇದೇ ಪರಿಸರ ನೀರ್ ಕೊಡ್ತದೆ. ಅದಕ್ಕೋಸ್ಕರ ನೀವು ಮಾಂಸ ತಿನ್ಕೊಂಡು ಜಾಥಾ ಮಾಡುವಂತ ಅವಶ್ಯಕತೆ ಇಲ್ಲ. ನೀವು ಜಾಥಾ ಮಾಡಬೇಕಾಗಿರೋದು ಭ್ರಷ್ಟಾಚಾರದ ವಿರುದ್ಧವಾಗಿ. ಜನ ಹೇಳ್ತೀನಲ್ಲ ಸಂವಿಧಾನ ಕೇಳ, ಯಾವತ್ತು ದೇಶದ ಕಟ್ಟ ಕಡೆಯ ಪ್ರಜೆಗೆ ಯಾವತ್ತು ಯಾವುದೇ ಇನ್ಫ್ಲೂಯೆನ್ಸ್ ಇಲ್ದ್ರೆ, ಯಾವುದೇ ಸಿದ್ದರಾಮಯ್ಯ ಹೆಸರಿಲ್ದೆ, ಯಾವುದೇ ಡಿ ಕೆ ಶಿವಕುಮಾರ್ ಹೆಸರಿಲ್ದೆ, ಯಾವುದೇ ಯಡಿಯೂರಪ್ಪನ ಹೆಸರಿಲ್ದೆ, ಯಾವುದೇ ಕುಮಾರಸ್ವಾಮಿ ಹೆಸರಿಲ್ದೆ ಜನರಿಗೆ ಸೇವೆ ತಲುತ್ತೋ, ಆವತ್ತು ಈ ದೇಶದಲ್ಲಿ ಭ್ರಷ್ಟಾಚಾರ ಮುಕ್ತವಾಗಿ ಪ್ರಜಾಪ್ರಭುತ್ವ ರಚನೆ ಆಗುತ್ತೆ. ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಬರೆದಂತ ಪ್ರಭಾಸ ಪ್ರಭುತ್ವ ಇಕ್ಕಡಾಗುತ್ತೆ. ಇವತ್ತೆಲ್ಲ ಆಗ್ತಾ ಇರೋದು ಬರೀ ಭ್ರಷ್ಟರೇ, ಭ್ರಷ್ಟರನ್ನ ರಕ್ಷಿಸ್ತಿರೋ ಅಂತ 224 ಶಾಸಕರೇ. ನಾನ್ ಕೇಳೋ ಪ್ರಶ್ನೆ ಇಷ್ಟೇ ನಿಮ್ಗೆ, ನೈತಿಕತೆ ನಿಮ್ಮಲ್ಲಿದೆಯಾ? ಕರ್ನಾಟಕದ ಜನತೆಗೆ 2023 ನೀವು ಎಲೆಕ್ಷನ್ ಹೋದ್ರೆ ಏನ್ ಮ್ಯಾನಿಫೆಸ್ಟೋ ಇಟ್ಕೊಂಡೋಗ್ತೀರಾ? ಒಬ್ಬ ಭ್ರಷ್ಟರನ್ನ, ಭ್ರಷ್ಟಾಚಾರಿಗಳನ್ನ ರಕ್ಷಣೆ ಮಾಡ್ತೀವಿ ಅಂತ ಹೋದಿರಾ? ಬಸವರಾಜ ಬೊಮ್ಮಾಯಿ ಅವರೇ, ನಿಮ್ಮ ತಂದೆ ಏನೋ ಸಿಎಂ ಆಗಿದ್ದವರು, ನೀವು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಇದೇ ಸಿಡಿ ಪ್ರಕರಣದಲ್ಲಿ ಒಬ್ಬ ಪವರ್ಫುಲ್ ಮಿನಿಸ್ಟರ್ ಅನ್ನ ಅರೆಸ್ಟ್ ಮಾಡಿದ ನಿಮ್ಮ ನೈತಿಕತೆಯನ್ನು ನಾಶ ಮಾಡಿಕೊಂಡ್ರಿ ಸಿಎಂ ಆದ್ರಿ. ಈಗ ಒಬ್ಬ ಐ ಪಿ ಎಸ್ ಅಧಿಕಾರಿಯ ಭ್ರಷ್ಟ ಅನ್ನೋ ಇತಿಹಾಸವನ್ನ ಒಂದು ಒಬ್ಬ ಸಾಮಾನ್ಯ ಅಡ್ವೊಕೇಟ್, ನಾನು ಒಬ್ಬ ಸಾಮಾನ್ಯ ಅಡ್ವೊಕೇಟ್ ಅಂತ ಹೇಳ್ಕೊಳಕ್ಕೂ ಕೂಡ ನಮ್ಗೆ ಎಲ್ಲ ಒಂದ್ ಕಡೆ ಕಡಿಮೆ ಅನಿಸುತ್ತೆ. ಅದಕ್ಕಿಂತ ಕಡಿಮೆ ನಾನು ಎಕ್ಸ್ಪೋಸ್ ಮಾಡಿದ್ರೆ ಒಬ್ಬ ಸಿಎಂ ಮೌನವನ್ನ ಮುರಿಲಿಲ್ಲ, ತಾವು ಮೌನವನ್ನ ಮುರಿಲಿಲ್ಲ. ಯಾಕೆ